ಭಾರತ್ ಮಾತಕ್ಕೆ, ಮಹಾತ್ಮಾ ಗಾಂಧಿಗೆ, ಸುಭಾಷ್ ಚಂದ್ರ ಬೋಸ್ಗೆ ಒಂದೇ ಒಂದೇ. ಈ ಒಂದು ಅಮೃತ ಸ್ವಾತಂತ್ರ್ಯ ಉತ್ಸವ ಅಮೃತ ಉತ್ಸವದಲ್ಲಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ಶುಭಾರೈಸ್ತೇನೆ. ಹಾಗೆ ಈ ಒಂದು 75ನೇ ಸ್ವಾತಂತ್ರ್ಯ ಉತ್ಸವವನ್ನು ತ್ರಿವರ್ಣ ಧ್ವಜದ ಮಹತ್ವ ಏನು, ತ್ರಿವರ್ಣ ಧ್ವಜವನ್ನು ನಾವು ಯಾಕೆ ಆಚರಿಸುತ್ತೇವೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಅನುಮೋದನೆಯಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ತ್ರಿವರ್ಣ ಧ್ವಜವನ್ನು ರಚನೆ ಮಾಡುತ್ತಾರೆ. ಒಂದು ಕೇಸರಿಯು ತ್ಯಾಗದ ಪರಿಣಾಮ ಹಾಗೂ ಇಲ್ಲಿಯು ಪರಿಶುದ್ಧತೆಯ ನೀಡುವುದರಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ಹೇಳುತ್ತಾ ಎಲ್ಲರಿಗೂ ಭಾಗವಹಿಸಿದಂಥ ನೆರವಂತ ಎಲ್ಲರಿಗೂ ಶುಭಾರೈಸಿ ಹಾರೈಸುತ್ತೇವೆ. ಅಮೃತ ಮಹೋತ್ಸವ ಸ್ವಾತಂತ್ರ್ಯಕ್ಕೆ ತಮಗೆಲ್ಲರಿಗೂ ಶುಭ ಹಾರೈಸಿ ಮಾತಾಡಿದಂತ ತಮಗಿದು ಅಭಿನಂದನೆಗಳು. 75ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. ಭಾರತ ದೇಶದಲ್ಲಿ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಇದೊಂದು ಹಬ್ಬ. ಇದನ್ನು ನಾವು ಎಲ್ಲರೂ ಜಾಗೃತಿಯಿಂದ ಈ ಹಬ್ಬವನ್ನು ಆಚರಿಸುವಾಗ ಕೆಲವು ವಿಚಾರನೂ ನಾವು ನೆನಪು ಮಾಡಿಕೊಳ್ಬೇಕು. ನಮಗೆ ಬೇಕಾದ್ದು ಯಾವುದು? ಶಾಂತಿ ಸಮಾಧಾನ. ಅದು ನೆನೆಸುವಂತೆ ಈ ಅಂಗನವಾಡಿ ಪುಟಾಣಿ ಮಕ್ಕಳಿಂದ ಅದು ಮೇಲೆ ಬರಬೇಕಾಗಿದೆ. ಅವರಿಗೆ ನಾವು ತಂದೆ ತಾಯಿಯವರು ಹೆತ್ತವರು ಅವರಿಗೆ ಒಳ್ಳೆಯ ಬುದ್ಧಿವಾದಗಳನ್ನು ಹೇಳಿಕೊಂಡು ನಮಗೆ ಕೋಮು ಗಲಭೆ ಅಗತ್ಯ ಇಲ್ಲ. ಇವತ್ತು ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ನಡೀತಾ ಇರುವುದು ಏನು, ಎಲ್ಲ ಜೈಲಿಗೆ ಹೋಗುವುದು, ಎಲ್ಲ ಕೋರ್ಟಿಗೆ ಹೋಗುವ ಕೆಲಸ ಆಗ್ತಾ ಉಂಟು. ಅದು ನಮಗೆ ಅಗತ್ಯ ಇಲ್ಲ. ನಮ್ಮ ಮಕ್ಕಳಿಂದ ಅದು ಬಂದು ನಮಗೆ ಶಾಂತಿ ಸಮಾಧಾನ ಬೇಕು. ಮೂರು ಹೊತ್ತಲ್ಲೇ ಒಂದು ಹೊತ್ತು ಹೊತ್ತಾದರೂ ಅನ್ನವನ್ನು ಊಟ ಮಾಡಿ ಮನೆಯಲ್ಲಿ ನಿದ್ದೆ ಮಾಡಲಿಕ್ಕೆ ಈಗ ಆಗ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ. ಯಾಕೆ? ಕೋಮು ಗಲಭೆ ಆಗ್ತಾ ಉಂಟು. ಕೋಮು ಗಲಭೆಗೆ ನಮ್ಮ ಯುವಕರು ಮೊನ್ನೆ ಆದರೆ ಎಲ್ಲ ಪತ್ರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಿ, 18, 21, 25 ವರ್ಷದ ಒಳಗಿನ ಯುವಕರು ಕೊಲೆ ಮಾಡೋದು, ದರೋಡೆ ಮಾಡೋದು, ಕಳ್ಳತನ ಮಾಡೋದು ಎಲ್ಲ ಮಾಡೋದು ಯಾರು? ಯುವಕರು. ಅದಕ್ಕೆ ತಂದೆ ತಾಯಿಯವರು ಎಚ್ಚೆತ್ತ ಇರಬೇಕು. ಎಲ್ಲರಿಗೆ ನಮಗೆ ಬೇಕಾದ್ದು ಶಾಂತಿ ಸಮಾಧಾನದ ಒಂದು ಹೊತ್ತಾದರೂ ಊಟ, ಮೂರು ಹೊತ್ತು ಒಟ್ಟು ಇಲ್ಲದೆ ಇದ್ದರೂ ಸಾಕು, ಒಂದು ಹೊತ್ತಾದರೂ ಸಮಾಧಾನ ಊಟ ಮಾಡಿ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಮೊದಲನೇದಾಗಿ 75ನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಎಲ್ಲರಿಗೂ ಶುಭಾಶಯಗಳು. ಅದೇ ರೀತಿ ಹೆಚ್ಚಾಗಿ ಮಾತಾಡಲಿಕ್ಕೆ ಸಮಯದ ಸಮಸ್ಯೆ, ಯಾಕೆಂದರೆ ಎಲ್ಲ ಕಡೆಯಲ್ಲಿ ಕೂಡ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಹಾಗಾಗಿ ನಾವು ಸ್ವಾತಂತ್ರ್ಯದ ಒಂದು ಅರ್ಥವನ್ನೇ ಈ ಒಂದು ಸಮಯದಲ್ಲಿ ಮರೆಯುತ್ತಿದ್ದೇವೆ. ಯಾಕೆಂದರೆ ಇವತ್ತು ಸ್ವಾತಂತ್ರ್ಯ ಸಿಗಬೇಕಾದಿದ್ದರೆ 75 ವರ್ಷಕ್ಕಿಂತ ಮುಂಚೆ ಬೇಕಾದಷ್ಟು ಎಲ್ಲ ಎಷ್ಟೋ ವೀರರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಯಾವುದೇ ಜಾತಿ ಭೇದ ಇಲ್ಲದೆ, ಹಿಂದೂ ಮುಸ್ಲಿಮ್ ಕ್ರಿಶ್ಚನ್ಸ್ ಯಾವುದೇ ಜಾತಿ ಭೇದವಿಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಎಲ್ಲ ಪ್ರಾಣ ಬಲಿದಾನವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆದರೆ ಈಗ ನಮ್ಮೊಳಗೆ ನಮಗೆ ಸ್ವಾತಂತ್ರ್ಯವಿಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ. ಅವನು ಆ ಜಾತಿ ಆ ಧರ್ಮ ಈ ಧರ್ಮ ಅಂತೇಳಿ ನಮ್ಮೊಳಗೇ ಕತ್ತಿ ಯಾವಾಗಲೂ ಕೊಲೆ ದರೋಡೆ ಇಂಥ ವ್ಯವಸ್ಥೆ ಆಗ್ತಾ ಇರುವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಅರ್ಥವಿಲ್ಲ. ಇದನ್ನು ಉಳಿಸಬೇಕಿದ್ರೆ ನಮ್ಮ ಈ ಸಮಾಜದಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳನ್ನು ಯಾವಾಗ ನಾವು ನಿಲ್ಲಿಸ್ತೇವೋ, ನಮ್ಮೊಳಗೆ ಯಾವುದೇ ಜಾತಿ ಭೇದವನ್ನು ಮಾಡದೆ ನಾವು ಸಮಾನತೆಯಿಂದ ಯಾವಾಗ ಬಾಳ್ತೇವೋ ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಒಂದು ಅರ್ಥ. ಇದು ಆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥವರಿಗೆ ಕೂಡ ಇದು ಒಂದು ಅವಮಾನ. ನಮ್ಮೊಳಗೆ ಈ ರೀತಿಯ ಒಂದು ಗೊಂದಲಗಳು ಯಾವಾಗಲೂ ನಡೆಯುತ್ತಿದ್ದರೆ ನಮಗೆ ನಮ್ಮ ಇಡೀ ರಾಷ್ಟ್ರಕ್ಕೆ ಇದೊಂದು ಅವಮಾನ ಆಗುತ್ತೆ. ಅದಕ್ಕೋಸ್ಕರ ನಮ್ಮೊಳಗಿನ ಯಾವುದೇ ಜಾತಿ ಭೇದ ಅಥವಾ ಆ ಪಕ್ಷದ ಈ ಪಕ್ಷದ ಎಂಬ ಜಾತಿ ಪಕ್ಷ ಇನ್ನಿತರ ಯಾವುದೇ ಒಂದು ಇದನ್ನು ಇಟ್ಕೊಂಡು ನಮ್ಮೊಳಗೆ ಗಲಾಟೆ ಘರ್ಷಣೆಗಳಿಗೆ ದಾರಿ ಮಾಡಿಕೊಡದೆ ನಾವೆಲ್ಲರೂ ಒಮ್ಮತದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದು ಚಿಕ್ಕ ಈ ಒಂದು ಅನಿಸಿಕೆಯನ್ನು ಕೊನೆಗೊಳಿಸ್ತೇನೆ.